बिग ब्रेकिंग न्यूज के स्वागत नानु पृथ्वीराज अरनहळ्ळि शिवन मेले सूर्यन मुनिसाके अनुवंत प्रश्ने प्रकृति विकोपवो युद्धद भीतियो अनुवंत आतंक कूड काड्ता इदे कोरोनाद बाधे मुंदुवरियुत्ता अनुवंत प्रश्ननु कूड मने माडुवंते माडिरुवंतदु निन्ने आदंत आ ओंदु घटने प्रकृति विकोप आगिबिडुत्ता अथवा युद्ध एनादरू नडेदुबिडुत्ता अनुवंत ಸಹಜವಾದ ಆತಂಕಗಳು ಎದ್ದಿರುವಂತದ್ದು ಏನಾಯಿತು ಅನ್ನೋದರ ಬಗ್ಗೆ ಹೇಳ್ತೀನಿ ನಿನ್ನೆ ಗಂಗಾಧರನಿಗೆ ಆಗಲಿಲ್ಲ ಸೂರ್ಯಾಭಿಷೇಕ ಸೋ ಇದು ಆತಂಕವನ್ನ ಮೂಡಿಸುವಂತೆ ಮಾಡಿರುವಂತದ್ದು ನಿನ್ನೆ ಸಂಜೆ 5:14 ರಿಂದ 5:17 ಕ್ಕೆ ಇದ್ದಿದ್ದಂತದ್ದು ಮುಹೂರ್ತ ಗರ್ಭಗುಡಿಯವರೆಗೆ ಬಂದು ಮಾಯವಾಗಿದೆ ಸೂರ್ಯರಶ್ಮಿ ಸೋ ಹೀಗಾಗಿನೇ ಸೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕ ಮನೆ ಮಾಡುವಂತೆ ಮಾಡಿರುವಂತದ್ದು ಅಲ್ಲಿನ ಪ್ರಧಾನ ಅರ್ಚಕರು ಕೂಡ ಅದನ್ನ ಹೇಳಿದ್ದಾರೆ ಸೂರ್ಯ ಶಿವನ ಮಧ್ಯೆ ಪ್ರಕೃತಿ ಆಟ ಸೂರ್ಯ ರಶ್ಮಿಗೆ ತಡೆ ನೀಡಿರುವಂತದ್ದು ಮೋಡ ನೇಸರ ಶಿವನ ಆಟ ಭೂಲೋಕಕ್ಕೆ ಆಪತ್ತನ್ನ ತಂದಿಡುತ್ತಾ ಅನ್ನುವಂತ ಪ್ರಶ್ನೆಗಳನ್ನು ಮೂಡಿಸುವಂತೆ ಮಾಡಿದ ಸೂರ್ಯ ಶಿವಲಿಂಗವನ್ನ ಸ್ಪರ್ಶಿಸದಂತ ಉದಾಹರಣೆ ಇರಲಿಲ್ಲ ಇಷ್ಟು ದಿನ ಬಟ್ ಆ ಉದಾಹರಣೆ ನಿನ್ನೆ ಆಗಿದೆ ರಶ್ಮಿ ಸ್ಪರ್ಶಿಸದೆ ಉತ್ತರಾಯಣ ಪ್ರಯಾಣ ಶುರುವಾಗೋದಿಲ್ಲ ಆದರೆ ಈ ವರ್ಷ ಶಿವಲಿಂಗಕ್ಕೆ ಸೂರ್ಯನ ಸ್ಪರ್ಶವೇ ಇಲ್ಲದಿರುವಂತದ್ದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸುವಂತೆ ಮಾಡಿದೆ ಆತಂಕಕ್ಕೂ ಕೂಡ ದೂಡಿರುವಂತದ್ದು ಅಲ್ಲಿನ ಪ್ರಧಾನ ಅರ್ಚಕರು ಕೂಡ ಆ ರೀತಿಯಾಗಿ ಮಾತನಾಡಿದ್ದಾರೆ ಸ ನಂದಿಯ ವರ್ಗೂ ಕೂಡ ಬಂದಿತ್ತು ಸೂರ್ಯನ ಅಭಿಷೇಕ ಅಂದ್ರೆ ಸೂರ್ಯನ ರಶ್ಮಿ ಬಿದ್ದಿತ್ತು ಆದರೆ ಗರ್ಭಗುಡಿ ವಸ್ತಲಿಗೆ ಬಂದು ಆದರೆ ನಂತರ ಪ್ರತಿ ವರ್ಷನೂ ಕೂಡ ಕಾಣ್ತಾ ಇದ್ವಲ್ಲ ಆ ಒಂದು ಅಚ್ಚರಿಯ ಆಶ್ಚರ್ಯ ಕುತೂಹಲ ಅದ್ಯಾವುದೂ ಕೂಡ ಆಗಲಿಲ್ಲ ಈ ವರ್ಷ ಸೋ ಸಹಜವಾಗಿ ಇದು ಆತಂಕಕ್ಕೆ ಎಡೆ ಮಾಡ್ಕೊಟ್ಟಿದೆ ಅಲ್ಲಿರುವಂತ ಪ್ರಧಾನ ಅರ್ಚಕರು ಹೇಳುವ ಪ್ರಕಾರ ಶಿವಲಿಂಗವನ್ನ ಸ್ಪರ್ಶಿಸದಂತ ಹಿನ್ನೆಲೆಯಲ್ಲಿ ಇದು ಮುಂದೆ ಆಗಬಹುದಾದಂತ ಗಂಡಾಂತರದ ಮುನ್ಸೂಚನೆ ಅಂತ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಮುಂದೆ ಒಂದು ಯುದ್ಧ ಸಂಭವಿಸಬಹುದು ಮತ್ತೊಂದು ಸುತ್ತಿನ ಸಾವಿನ ಮಹಾಯಜ್ಞ ಅಂದ್ರೆ ಇಲ್ಲಿ ಯುದ್ಧ ಸಂಭವಿಸಬಹುದು ಅನ್ನುವ ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸಾವಿನ ಮಹಾಯಜ್ಞ ಆಗಬಹುದು ರುದ್ರನ ಪ್ರೇರಣೆಯಿಂದ ಲಯವಾಗುತ್ತೆ ಅಂತ ಸೋಮಸುಂದರ್ ದೀಕ್ಷಿತ್ ಅವರು ಹೇಳಿರುವಂತದ್ದು ಶಿವನ ಕ್ಷೇತ್ರಗಳಲ್ಲೂ ಕೂಡ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಮೃತ್ಯುಂಜಯ ರುದ್ರ ಹೋಮವನ್ನ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಮಹಾರುದ್ರ ಯಾಗ ನಡೆಸುವಂತದ್ದು ಸೂಕ್ತ ಇಲ್ಲಿ ಸೂರ್ಯನ ರಶ್ಮಿ ಸ್ಪರ್ಶ ಮಾಡದಂತ ಹಿನ್ನೆಲೆಯಲ್ಲಿ ಮಹಾರುದ್ರ ಯಾಗವನ್ನು ನಡೆಸುವಂತದ್ದು ಸೂಕ್ತ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೋಮಸುಂದರ್ ದೀಕ್ಷಿತ್ ಅವರು ಏನು ಹೇಳಿದ್ರು ಕೇಳೋಣ ದೈವ ನಿರ್ಣಯ ದೇವರಿಗೆ ಮಾತ್ರ ಗೊತ್ತಿರುತ್ತೆ ನನ್ನ 53 ವರ್ಷದ ಈ ಗಂಗಾಧರೇಶ್ವರನ ಸೇವೆಯಲ್ಲಿ ಸೂರ್ಯ ಬರೆದಿದ್ದ ದಿನ ಇವತ್ತೇ ಅಂದ್ರೆ ಬಂದಿದ್ದಾನೆ ಆತ ಪೂಜೆ ಮಾಡಿದಾನೆ ಇಲ್ಲ ಅಂತಲ್ಲ ಆ ಕ್ಷೀರವನ್ನು ಅಭಿಷೇಕ ಮಾಡಬೇಕಾದ್ರೆ ಸೂರ್ಯನ ಛಾಯೆ ಲಿಂಗದ ಮೇಲೆ ಆಡ್ತಾ ಇತ್ತು ಆ ಸೂರ್ಯನ ಛಾಯೆ ಆಡ್ತಾ ಇದ್ದಾನೆ ಅಂದ್ರೆ ನಗೋಚರವಾಗಿ ಸೂರ್ಯ ಪೂಜೆಯನ್ನು ಮಾಡಿಕೊಂಡು ಉತ್ತರಾಯಣವನ್ನು ಪ್ರವೇಶ ಮಾಡಿದಾನೆ ಇವತ್ತು ಸೂರ್ಯ ಬರಲಿಲ್ಲ ಅಂತೇಳಿ ನಾವು ನಾಳೆಯಿಂದ ಅಂದ್ರೆ ಈಗ ಇನ್ನು ಕ್ಷಣಗಳಿಂದ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಮೇ ಕಲಿಯುಗೆ ಪ್ರಥಮೇ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರುಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲೀವಾಹನ ಶಕೆ ಬೌದ್ಧಾವತಾರೆ ಗೌತಮ ಕ್ಷೇತ್ರೇ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂಹತ್ನಾನ ಮಧ್ಯೆ ಶ್ರೀಮತೆ ಶಾರ್ವರಿ ನಾಮ ಸಂಹತ್ಸರೆ ದಕ್ಷಿಣಾಯಣೆ ಒಂದು 20 ನಿಮಿಷದ ಮುಂಚೆ ನಾವು ದಕ್ಷಿಣಾಯಣವನ್ನು ಕರೀತಾ ಇದ್ವಿ ಈಗ ಸ್ವಾಮಿ ಸೂರ್ಯನ ಪೂಜೆಯ ನಂತರ ಶಾರ್ವರಿ ನಾಮ ಸಂಹತ್ಸರೆ ಉತ್ತರಾಯಣೆ ಅನ್ನೋ ಶುಭನಾಮವನ್ನು ಹೇಳ್ತಾ ಇದ್ದೀವಿ ಆ ಉತ್ತರಾಯಣದ ಶುಭ ಸಂದರ್ಭ ಸ್ವಾಮಿ ನಮಗೆ 2020 ಬಹಳಷ್ಟು ನೋವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದ ಈ ಕರೋನಾ ಅನ್ನೋ ಪೀಡೆ ಎಲ್ಲರ ಮನಸ್ಸಿನಲ್ಲೂ ಬಾಧಿಸ್ತಿತ್ತು ಎದುರು ಮನೆಗೆ ಬಂದಿದೆಯಪ್ಪ ನಾಳೆ ನಮ್ಮನೆಗೆ ಬರುತ್ತಾ ನಮ್ಮನೆಗೆ ಬಂದಿದೆಯಪ್ಪ ಪಕ್ಕದ ಮನೆಗೆ ಹೋಗುತ್ತಾ ಈ ಬಾಧೆ ಎಲ್ಲ ಭಕ್ತರಲ್ಲೂ ಮನಸ್ಸರಲ್ಲೂ ಇತ್ತು
ಅದನ್ನ ಓಡಿಸಬೇಕಾದ್ರೆ ಒಂದು ಕಾರಣ ಬೇಕಾಗಿತ್ತು. ಕಾರ್ತೀಕ ಶುಭ ನಾಲ್ಕು ಸೋಮವಾರಗಳಲ್ಲಿ ಸ್ವಾಮಿ ಅದನ್ನ ಕಮ್ಮಿ ಮಾಡಿದ. ಈ ವಿಷಯವನ್ನು ನಾನು ಓಚರಿನೆ ಹೇಳಿದ್ದೆ. 2 ನಿಮಿಷ 36 ನಿಮಿಷಗಳ ಕಾಲ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಇದೆ ಅಂದ್ರೆ ಯಾವುದೋ ರೀತಿಯ ಒಂದು ಸಂಕಟ ಬರುತ್ತೆ. ಅದು ಕೆಲವು ಮಾಧ್ಯಮದವರೆಲ್ಲ ಅದನ್ನ ಜ್ಞಾಪಕ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕರೋನಾ ಅನ್ನೋ ಪೀಡೆ ಬಂದು ನಮ್ಮನ್ನ ಈ ನವೆಂಬರ್ ವರೆಗೂ ಬಹಳ ಹಿಂಸೆಯನ್ನು ಕೊಟ್ಟಿತ್ತು. ಈಗ ಈ ಒಂದು ಏನು ಪುಣ್ಯಕಾಲ ಇವತ್ತು ಬಂದಿದೆ, ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲ. ಸ್ವಾಮಿ ಸೂರ್ಯ ಭಗವಂತ ನಗೋಚರವಾಗಿ ಈಶ್ವರನ ದರ್ಶನವನ್ನು ಮಾಡಿ ಹೋದ. ನಾವು ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋದೇನಪ್ಪ ಅಂದ್ರೆ, ನಗೋಚರವಾದ ಸೂರ್ಯ ಪೂಜೆಯನ್ನು ಈಶ್ವರನ ಯಾವ ರೀತಿ ನೀನು ಮಾಡಿದೆಯೋ ಸ್ವಾಮಿ, ಅದೇ ರೀತಿಯಾಗಿ ಈಗೇನು ಕರ್ಮ ಕರೋನಾ ಅನ್ನೋ ಕರ್ಮ ಬಂದಿದೆ, ಯಾರಿಗೂ ಕಾಣದಿರ ಹಾಗೆ ತೊಲಗೋಗ್ಲಿ ಅಂದ್ರೆ ನಮ್ಗೆ ಕಾಣಿಸ್ಬಾರ್ದು. ಏನು ನಮ್ಮ 19 ಯಾವ ರೀತಿ ವಿಶೇಷವಾಗಿತ್ತು, ಸಾಮಾನ್ಯವಾಗಿ ಕಾಯಿಲೆ ಬರೋದು ಹೋಗೋದು ಅದು ಕಾಮನ್. ನಗೋಚರವಾಗಿ ಬರಬೇಕು, ನಮಗೆ ಗೋಚರವಾಗಿ ಬಂತು. ಇವತ್ತು ಸೂರ್ಯನ ಪೂಜೆಯಿಂದ ನಗೋಚರವಾಗಿ ಕರೋನಾ ಅನ್ನೋ ಪೀಡೆ ನಮ್ಮಿಂದ ದೂರ ತೊಲಗಲಿ ಅಂತೆಲ್ಲರೂ ಈಶ್ವರನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಸೂರ್ಯ ಭಗವಂತ ಪ್ರಕೃತಿಯ ನಿಯಮದಿಂದ ಯಾವ ವರ್ಷವೂ ಕಾಣದಂತಹ ನಗೋಚರ ಪೂಜೆಯನ್ನು ಈ ವರ್ಷ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅವರ ಅನುಗ್ರಹ ಎಲ್ಲರಿಗೂ ಸಿಕ್ಕಲಿ, ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ. ಯಾಕೆಂದ್ರೆ ಸೂರ್ಯ ನಮ್ಮ ಭಾರತ ಭೂಮಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಸೂರ್ಯಚಂದ್ರರು. ಅಂತಹ ಸೂರ್ಯಚಂದ್ರರು ಈಶ್ವರನ ಪೂಜೆಯನ್ನು ಮಾಡಿ ನಗೋಚರವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಅಭಿಮಾನದಿಂದ, ಸ್ವಾಮಿಯ ನಿತ್ಯ ಪೂಜೆಯ ವಿಶೇಷದಿಂದ ಎಲ್ಲರಿಗೂ ಸನ್ಮಂಗಳ ಆಗಲಿ ಅಂತೇಳಿ ಆ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು. ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಅವರು ಯಾವ ರೀತಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಇನ್ನ ಮುಂದೆ ಒಂದು ಯುದ್ಧ ಕೂಡ ಸಂಭವಿಸಬಹುದು, ಮತ್ತೊಂದು ಸುತ್ತಿನ ಸಾವಿನ ಮಹಾಯಜ್ಞ ಆಗಬಹುದು ಅನ್ನುವಂತಹ ಒಂದು ಆತಂಕ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇದೆ. ರುದ್ರನ ಪ್ರೇರಣೆಯಿಂದ ಲಯವಾಗುತ್ತೆ ಅಂತ ಅವರು ಹೇಳಿರುವಂತದ್ದು. ಗಂಡಾಂತರ ಕಾದಿದೆ, ಮುಂದೆ ಸಂಕಟಗಳು ಎದುರಾಗ್ತವೆ ಮುಂದೆ ಈ ಭೂಮಂಡಲದಲ್ಲಿ ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ನಿನ್ನೆ ಆಗಿರುವಂತಹ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವನ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನುವಂಥದ್ದಿರುತ್ತೆ. ಸೊ ಈ ಒಂದು ಗಂಡಾಂತರಕ್ಕೆ ಪರಿಹಾರ ಅಂದ್ರೆ ಶಿವನ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡುವಂಥದ್ದು, ಮೃತ್ಯುಂಜಯ ರುದ್ರ ಹೋಮವನ್ನ ಮಾಡಬೇಕು, ಮಹಾರುದ್ರ ಯಾಗ ನಡೆಸುವಂಥದ್ದು ಸೂಕ್ತ ಅಂತ. ಅದೇ ಈ ಸಮಸ್ಯೆಗೆ ಪರಿಹಾರ ಅಂತ ಅವರು ಹೇಳಿದ್ದಾರೆ ಸೋಮಸುಂದರ್ ದೀಕ್ಷಿತ್. ಆರೋಗ್ಯದ ಕರ್ಮ ಅನ್ನೋದು ನಮ್ಮ ಕಾರ್ತೀಕ ಮಾಸಕ್ಕೆ ಮುಗಿದೋಯ್ತು. ಕಾರ್ತೀಕ ಮಾಸದ ನಂತರ ಈಗ ನಾವು ದಿನ ನೋಡ್ತಾ ಇದ್ದೀವಿ, 1000 ಜನ ಸತ್ರು, 500 ಜನ ಸತ್ರು ನಾವೆಲ್ಲ ಕೇಳ್ತಾ ಇದ್ವಿ. ಆದರೆ ಈಗ ಒಂದು 100 ಜನ, 2 ಜನ, 3 ಜನ ಈ ಮಟ್ಟದಲ್ಲಿ ನಮ್ಮ ಸಾವುಗಳ ಸಂಖ್ಯೆ ಬಂದಿದೆ. ಈ ಸಾವುಗಳ ಸಂಖ್ಯೆ ಮೊತ್ತವಾಗಿ ಆಗಬೇಕು ಅಂದರೆ ಒಂದು ಯುದ್ಧಕಾಂಡ ನಡೀಬೇಕು. ಆ ಯುದ್ಧಕಾಂಡ ಸ್ವಾಮಿ ಏನಾದರೂ ಅನುಗ್ರಹ ಮಾಡಿದರು, ಯಾಕೆಂದರೆ ಈಶ್ವರನೇ ಲಯಕಾರಕನಾಗಿರೋದ್ರಿಂದ ಅವನೇ ಇದಕ್ಕೆ ಅನುಗ್ರಹಕಾರಕನಾಗಿದ್ದರೂ ಕೂಡ ಅಂತಹ ಒಂದು ಸಂದರ್ಭ ಬರಬಹುದು, ಬಂದರೂ ಬರಬಹುದು. ಶಿವಕ್ಷೇತ್ರಗಳಲ್ಲಿ ಮೃತ್ಯುಂಜಯ ರುದ್ರ ಹೋಮಗಳಿಂದ ನಮ್ಮ ದೇಶ ಸ್ವಲ್ಪ ಸುಭಿಕ್ಷವಾಗಬಹುದು ಅಂತ ಕೂಡ ನನ್ನ ಪ್ರಾರ್ಥನೆ ಇದೆ. ಈ ಒಂದು ಪ್ರಾರ್ಥನೆಯನ್ನು ಮಾಘ ಮಾಸದಲ್ಲಿ ನಾನು ಆ ಪರಮೇಶ್ವರನಿಗೆ ಒಂದು ಅತಿರುದ್ರ ಮಹಾಯಾಗವನ್ನು ನಡೆಸಿ ಎಲ್ಲರೂ ಕ್ಷೇಮವಾಗಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಸಾಮಾನ್ಯವಾಗಿ ಬೇಕಾದಷ್ಟು ಶಿವಾಲಯಗಳಲ್ಲಿ ಇಂಥ ಕೌತುಕ ವಿಸ್ಮಯವಾದ ದೃಶ್ಯ ಎಲ್ಲೂ ಇಲ್ಲ. ಅಂತಹ ದೃಶ್ಯಕ್ಕೆ ಇವತ್ತು ಆ ಸೂರ್ಯನಿಗೆ ಅರ್ಚನೆ ಮಾಡಿದ್ದಾರೆ ಅಂತಂದಾಗ ಏನೋ ಒಂದು ನಗೋಚರವಾದ ಒಂದು ಹಿಂಸೆ ಇದೆ. ಆ ಹಿಂಸೆಯನ್ನು ದೂರ ಮಾಡಲಿ. ಯಾವ ರೀತಿಯಾಗಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸೋಮಸುಂದರ್ ದೀಕ್ಷಿತ್ ಅವರು, ಗವಿಗಂಗಾಧರೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಆಧ್ಯಾತ್ಮಿಕ ಚಿಂತಕರು, ಇವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇರುವಂಥದ್ದು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇದಾಗಿ ಪ್ರಸನ್ನಾಚಾರ್ಯ ಕಟ್ಟಿ ಅವರನ್ನ ಕೇಳಲಿಕ್ಕೆ ಬಯಸ್ತೀನಿ. ಪ್ರಸನ್ನಾಚಾರ್ಯ ಅವರೇ, ನೀವು ಗಮನಿಸ್ತಾ ಇದ್ರಿ ಸೋಮಸುಂದರ್ ದೀಕ್ಷಿತ್ ಅವರು ನಿನ್ನೆ ಆದಂತ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತ. ಮುಂದೆ ಸಂಕಟಗಳು, ಸಮಸ್ಯೆಗಳು, ಗಂಡಾಂತರ ಇದೆ,
ಆ ಒಂದು ಗಂಡಾಂತರ ಸೃಷ್ಟಿ ಆಗಲಿರುವಂತದ್ದು ನಿನ್ನೆ ಆದಂತ ಒಂದು ಸೂರ್ಯನ ರಶ್ಮಿ ಸ್ಪರ್ಶ ಆಗದೆ ಇರುವಂತದ್ದು ಅದೆಲ್ಲದಕ್ಕೂ ಕೂಡ ಮುನ್ಸೂಚನೆ ಅಂತ ಹೇಳ್ತಾ ಇದ್ರು ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿದಕ್ಕೆ ಉಮಾ ಮಹೇಶ್ವರಾಯ ನಮಃ ಸದಾಶಿವಾಯ ನಮಃ ಶ್ರೀ ಗುರುಭ್ಯೋ ನಮಃ ಮೊದಲೇದಾಗಿ ಮಾಡ್ತಾನೆ ನಮ್ಮ ದೀಕ್ಷಿತರು ಹೇಳಿದ ಹಾಗೆ ಲಯವನ್ನ ಶಿವ ಕೊಡ್ತಾ ಇದ್ದಾನೆ ಅದು ಬಹಳ ವಿಶೇಷವಾದ ಪ್ರಸಂಗ ಆ ನಿಟ್ಟಿನಲ್ಲಿ ನಾವು ಅಕ್ಟೋಬರ್ ತಿಂಗಳಿಂದ ಹೇಳ್ತಾ ಬರ್ತಾ ಇದ್ವಿ ಏನು ಅಂದ್ರೆ ಫೆಬ್ರವರಿ 10ನೇ ತಾರೀಕು ಒಂದು ಷಡ್ಗ್ರಹ ಯೋಗ ಅಂತ ಕರಿತೇವೆ ಆರು ಗ್ರಹಗಳು ಒಂದೇ ಮನೆಯಲ್ಲಿ ಸೇರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಸ್ತುತ ಒಪ್ಪುವ ಗ್ರಹಗಳು 9 ಆ 9 ಗ್ರಹಗಳಲ್ಲಿ ಆರು ಗ್ರಹಗಳು ಒಂದೇ ಮನೆಯಲ್ಲಿ ಸೇರುವುದರಿಂದ ಜಗತ್ತಿಗೆ 3 ವಿಧವಾದಂತಹ ಹಾನಿಗಳನ್ನ ನಾವು ಹೇಳಿರ್ತಕ್ಕಂತಹದ್ದು ಒಂದು ಯುದ್ಧ ಎರಡನೇದಾಗಿ ಪ್ರಾಕೃತಿಕ ವಿಕೋಪ ಮೂರನೇದಾಗಿ ಮತ್ತೆ ಈ ವಿಧವಾದತಕ್ಕಂತಹ ಏನು ರೋಗಾಣು ಅಂತ ಏನುಂಟು ವೈರಸ್ ಅಂತ ಏನುಂಟು ಅದೆಲ್ಲ ಮತ್ತೆ ಸಂಭವಿಸತಕ್ಕಂತಹ ಸಾಧ್ಯತೆಗಳು 3 ಇದೆ ಅಂತ ನಾವು ಅಕ್ಟೋಬರ್ ತಿಂಗಳಿಂದ ಎಲ್ಲ ಮಾಧ್ಯಮಗಳ ಮುಖಾಂತರವಾಗಿ ತಿಳಿಸ್ತಾ ಬಂದಿದ್ದೇವೆ ಇವತ್ತು ನಿನ್ನೆ ನಡೆದಿರತಕ್ಕಂತಹ ಒಂದು ವಿಶೇಷವಾದ ಘಟನೆಯಿಂದ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯ ಏನಂತಂದ್ರೆ ರಸ್ತೆಗಳಲ್ಲಿ ಒಂದು ತಿರುವು ಎಡ ತಿರುವು ಇದೆ ಬಲ ತಿರುವು ಇದೆ ಇಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಹಾಕಿರ್ತಾರೆ ಅದನ್ನ ಭಯಪಡಿಸುವುದು ಅಂತ ಅರ್ಥ ಅಲ್ಲ ಕಿಂತು ಮುಂಜಾಗ್ರತೆ ವಹಿಸುವುದಕ್ಕಾಗಿ ಅಂತ ನಿನ್ನೆ ಆ ವಿಧವಾದಂತಹ ಒಂದು ವಿಷಯವನ್ನ ಮುಂಜಾಗ್ರತಾ ವಿಷಯಕವಾದಂತಹ ಸಲಹೆಗಳನ್ನ ಅಲ್ಲಿನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರು ಕೊಟ್ಟಿದ್ದಾರೆ ಮೊದಲೇದಾಗಿ ಅವರಲ್ಲಿ ಒಂದು ಪ್ರಶ್ನೆ ಉಂಟು ನಮಗೆ ಏನು ಅಂತಂದ್ರೆ ಇದು 3 ದಿನಗಳ ಕಾಲ ಎಣಿತಕ್ಕಂತಹ ಒಂದು ಪ್ರಕ್ರಿಯೆ ಅಂದರೆ ಮಕರ ಸಂಕ್ರಾಂತಿಯ ಹಿಂದಿನ ದಿವಸ ಕೂಡ ಸೂರ್ಯನಾಮಕ ಭಗವಂತ ಸೂರ್ಯ ರುದ್ರದೇವರನ್ನ ಸ್ಪರ್ಶ ಮಾಡ್ತಾನೆ ಮತ್ತು ತದನಂತರದಲ್ಲಿ ವಿಶೇಷವಾಗಿ ಈ ಮಕರ ಸಂಕ್ರಾಂತಿಯ ಮರುದಿನವಾದಂತಹ ಇಂದು ಮತ್ತೆ ಸೂರ್ಯ ಸ್ಪರ್ಶ ಮಾಡತಕ್ಕಂತಹ ಒಂದು ವಿಶೇಷ ಪ್ರಸಂಗ ಇರುತ್ತದೆ ಆ ಕಾರಣದಿಂದ ಏನಾದರೂ ಕೂಡ ಅಂದ್ರೆ ಮಕರ ಸಂಕ್ರಾಂತಿಯ ಹಿಂದಿನ ದಿವಸ ಏನಾದರೂ ಸೂರ್ಯರಶ್ಮಿ ಸ್ಪರ್ಶ ಆಗಿದೆಯಾ ಅಂತ ಅವರಿಂದಲೇ ನಾವು ತಿಳಿದುಕೊಳ್ಬೇಕು ಮತ್ತು ಇಂದು ಕೂಡ ಆಗ್ತಕ್ಕಂತಹ ಸಂಭವಗಳಿದೆ ಅಂದ್ರೆ ಸೂರ್ಯ ಅಲ್ಲಿ ಇರತಕ್ಕಂತಹ ಗವಿ ಗಂಗಾಧರನನ್ನ ಸ್ಪರ್ಶ ಮಾಡುವುದು ಅಭಿಷೇಕ ಮಾಡತಕ್ಕಂತಹ ಪ್ರಕ್ರಿಯೆ ಇಂದು ಕೂಡ ಜರಗಲಿದೆ ಅದು ಕೂಡ ಆಗುತ್ತಾ ಮತ್ತೆ ನಿನ್ನೆ ಮಕರ ಸಂಕ್ರಾಂತಿಯ ಹಿಂದಿನ ದಿನ ಮತ್ತು ಮಕರ ಸಂಕ್ರಾಂತಿಯ ಮುಂದಿನ ದಿನದಲ್ಲಿ ಸೂರ್ಯರಶ್ಮಿ ಸ್ಪರ್ಶ ಆಗೋದ್ರಿಂದ ಏನಾದರೂ ಅನಾಹುತಗಳು ಕಡಿಮೆ ಆಗಬಹುದಾ ಅಂತ ಅವ್ರ ಬಾಯಿಂದ ವಿಶೇಷವಾಗಿ ನಾವು ತಿಳಿದುಕೊಳ್ಬೇಕಿದೆ ಮತ್ತು ನಿನ್ನೆ ಆಗದೇ ಇದ್ದಿದ್ದರಿಂದ ಏನು ಅನಾಹುತಗಳು ಯಾವ ರೀತಿಯಾದಂತಹ ಸಮಸ್ಯೆಗಳಾಗಬಹುದು ಅಂತ ಹೇಳಕ್ಕೆ ವಿಷಯಗಳು ಬಹಳ ಇದೆ ಅದನ್ನು ಮಾತನಾಡಿಸ್ತಾ ಹೋಗ್ತೀನಿ ಇಬ್ಬರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಇಲ್ಲಿ ಪ್ರಮುಖವಾಗಿ ಕಳೆದ ವರ್ಷನೂ ಸ್ಥಾನದಲ್ಲಿ ಈ ಬಾರಿ ಶಿವಲಿಂಗಕ್ಕೆ ಅಗೋಚರವಾಗಿ ಸೂರ್ಯನ ರಶ್ಮಿ ಸ್ಪರ್ಶವಾಗಿದೆ ಗೋಚರವಾಗಿಲ್ಲ ಅದು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಅದು ಮುಂದಿನ ಗಂಡಾಂತರಕ್ಕೆ ಮುನ್ಸೂಚನೆ ಕೊಟ್ಟಂತಾಗಿದೆ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಪೆಷಲಿ ಸೋಮಸುಂದರ್ ದೀಕ್ಷಿತ್ ಅವರು ಇದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ನೋಡೋಣ ಇವತ್ತೇನು ನವಗ್ರಹಗಳಿದೆ ಅವತ್ತು ಸಪ್ತಗ್ರಹಗಳೇ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬ್ಯಸ್ತ ಅಲ್ಲಿಗೆ ನಿಂತೋಗಿತ್ತು ಆದರೆ ರಾಹು ಕೇತುಗಳು ಬಂದಿದ್ದರಿಂದ ರಾಹುವೇ ಕೇತುವೆ ನಮಃ ಅಂತ ನವಗ್ರಹಗಳಲ್ಲಿ ಸೇರಿಸಿದ್ರು ಅಂಥ ಸೂರ್ಯ ಭಗವಂತನ ಶಾಖವನ್ನೇ ಅಡ್ಡ ಮಾಡುವಂಥ ರಾಹುಕೇತುಗಳಿಗಿಂತ ಈಶ್ವರ ಏನು ಕಮ್ಮಿ ಅಲ್ಲ ಆದರೆ ಕಾಲ ನಿರ್ಣಯ ಪ್ರಕೃತಿಯ ನಿಯಮದಂತೆ ಇವತ್ತು ಒಂದು ಕಾರಣ ಆಗಿದೆ ಸ್ವಾಮಿ ನಂದಿಯನ್ನು ಮುಟ್ಟಿ ನಂದಿಯನ್ನು ಪ್ರಾರ್ಥನೆ ಮಾಡಿ ತದನಂತರ ಅರ್ಧಮಂಟಪದ ನಂತರ ಗರ್ಭಗೃಹ ಅಲ್ಲಿವರೆಗೂ ಪ್ರವೇಶ ಆಯಿತು ನಾವು ಆತ್ಮಾರ್ಥವಾಗಿ ಪೂಜೆ ಮಾಡುವಂತಹ ಒಂದು ಸ್ಫಟಿಕಲಿಂಗ ಏನು ಸ್ವಾಮಿಯ ಕೆಳಭಾಗದಲ್ಲಿ ಇಟ್ಟಿದ್ವಿ ಆ ಲಿಂಗಕ್ಕೂ ಕೂಡ ಸ್ಪರ್ಶ ಆಯಿತು ತದನಂತರ ಬಂದಂತಹ ಸೂರ್ಯನ ರಶ್ಮಿ ಸ್ವಾಮಿಯನ್ನು ನಗೋಚರವಾಗಿ ಪೂಜೆ ಮಾಡಿದ್ದಾರೆ ಗೋಚರವಾಗಿ ಪೂಜೆ ಮಾಡಲಿಲ್ಲ ಆದರೂ ಕೂಡ ಸೂರ್ಯ ಭಗವಂತ ಇದ್ದಾನೆ ಸ್ವಾಮಿಯನ್ನು ಪೂಜೆ ಮಾಡಿದ್ದಾನೆ ಅವನ ಅನುಗ್ರಹವನ್ನು ಪಡೆದಿದ್ದಾನೆ ಆ ಅನುಗ್ರಹದ ಪುಣ್ಯದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ಗಂಗಾಧರೇಶ್ವರನಲ್ಲಿ ನಾನು ಪೂಜೆ ಮಾಡ್ತೀನಿ ಇವತ್ತೇನು ಈ ಒಂದು ಕಾಲದಲ್ಲೇ ಮಹಾಭಾರತ ನಡೀತು ಅಂತ ಹೇಳ್ತಾರೆ ಭೀಷ್ಮರು ಉತ್ತರಾಯಣದಲ್ಲೇ ತಮ್ಮ ಪ್ರಾಣವನ್ನು ಬಿಟ್ಟರು ಅಂತ ಹೇಳ್ತಾರೆ ರಾಮಾಯಣದಲ್ಲಿ ಉತ್ತರಾಯಣದಲ್ಲೇ ರಾಮ ರಾಜ್ಯಭಾರವನ್ನು ಪಡೆದ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಕಲಿಧರ್ಮದಲ್ಲೂ ಕೂಡ ಒಂದು ವಿಶೇಷತೆ ಇದೆ ಈ ಸಾಮಾನ್ಯವಾಗಿ ಕರೋನಾ ಅನ್ನೋ ಒಂದು ಗಲಾಟೆ ಬಂದು ಸಹಸ್ರ ಸಂಖ್ಯೆಯಲ್ಲಿ ಜನ ಸತ್ರು ಆದರೆ ಇನ್ನೂ ಏನೋ ಒಂದು ಯುದ್ಧ ಇದೆ ಅನ್ನೋ ಭಾವನೆಯಿಂದ ಯಾರಿಗೂ ಕಾಣಿಸದೆ ಯಾರಿಗೂ ಗೊತ್ತಾಗದಿರ ಆ ಒಂದು ಯುದ್ಧ ಭೂಮಿಯಲ್ಲಿ ನಡೆಯಬಹುದು ಕಳೆದ ಬಾರಿ ರೋಗದಿಂದ ನಮ್ಗೆಲ್ಲರಿಗೂ ತೊಂದರೆ ಕೊಡ್ತು ಬಟ್ ಈ ಬಾರಿ ಒಂದು ಯುದ್ಧಾಕಾಂಕ್ಷೆ ಇರಬಹುದು
ಆ ಯುದ್ಧದಿಂದ ಒಂದಷ್ಟು ಜನ ಮಡಿಯಬಹುದು. ಈಗ ಮಡಿದಿರೋ ಜನ ಸಾಲದು. 18 ಅಕ್ಷೋಹಿಣಿ ಸೈನ್ಯ ಮಹಾಭಾರತದಲ್ಲಿ ಹೋಯ್ತು ಅಂದಾಗ ಈಗ ನಮ್ಮಲ್ಲಿ ಒಂದು 4-5 ಅಕ್ಷೋಹಿಣಿ ಸೈನ್ಯ ಅಷ್ಟೇ ಹೋಗಿದ್ದಾರೆ ಜನ. ಆ ಯುದ್ಧದಿಂದ ಮಿಕ್ಕಂತಹ ಜನಗಳ ನಾಶನವೂ ಕೂಡ ಆದರೂ ಆಗಬಹುದು. ನಾನು ಓದರೆ ಓದೇನು ಆ ರೀತಿಯಾಗಿ ಆ ಒಂದು ಯುದ್ಧಾಕಾಂಕ್ಷೆ ಕೂಡ ಇರಬಹುದು ಅಂತ ಹೇಳಿ ನಮ್ಮ ಈಶ್ವರನ ಇಚ್ಛೆ. ಈ ಒಂದು ಮತ್ತಷ್ಟು ಮಾತನಾಡಿಸೋಣ ಪ್ರಸನ್ನಾಚಾರ್ಯ ಕಟ್ಟಿಯವರನ್ನ. ಪ್ರಸನ್ನಾಚಾರ್ಯ ಕಟ್ಟಿಯವರೇ, ಇಲ್ಲಿ ಸೋಮಸುಂದರ್ ದೀಕ್ಷಿತ್ ಅವರು ಹೇಳ್ತಾ ಇದ್ರು, ಆ ಒಂದು ದೇವಸ್ಥಾನದ ಗರ್ಭಗುಡಿಯ ಅರ್ಧ ಭಾಗದವರೆಗೂ ಬಂತು ನಂದಿ ವಿಗ್ರಹವನ್ನ ಆದಿ. ಅಲ್ಲಿವರೆಗೂ ಬಂದಿದ್ದಂತ ಸೂರ್ಯನ ರಶ್ಮಿಗಳು ಶಿವಲಿಂಗವನ್ನ ಮಾತ್ರ ಸ್ಪರ್ಶಿಸದೆ ಇರುವಂತದ್ದು ಗಂಡಾಂತರ ಅಲ್ಲದಲೇ ಮತ್ತಿನ್ನೇನು ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಆ ಗಂಡಾಂತರ ಯಾವ ರೀತಿಯಾಗಿರುತ್ತೆ ಈ ವರ್ಷ ಅಂತ, ಏನಾ ಗಂಡಾಂತರ ಅಂದ್ರೆ ಯಾವ ರೀತಿಯಾದಂತ ಸಮಸ್ಯೆಗಳು ಅಂತ. ಅವರೊಂದು ಹೇಳಿಕೆಯಲ್ಲಿ ಯುದ್ಧ ನಡೆದ್ರು ನಡ್ಬೋದು, ಯುದ್ಧದ ಕಾರ್ಮೋಡ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಏನ್ ಹೇಳ್ತೀರಿ ನೀವು? ಬಹಳ ವಿಶೇಷವಾಗಿ ಶಿವನ ಆರಾಧನೆ, ಶಿವನ ಒಂದು ಪೂಜೆ ಇತ್ಯಾದಿಗಳೆಲ್ಲವೂ ಕೂಡ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಮನುಷ್ಯನ ಜೀವನದಲ್ಲಿ ವಿಧಿತವಾದದ್ದು. ಮೊದಲೇದಾಗಿ ನಾವು ತಿಳಿದುಕೊಳ್ಬೇಕು, ಸೂರ್ಯನ ಅನುಗ್ರಹ ಮತ್ತು ಉಮಾಮಹೇಶ್ವರರ ಅನುಗ್ರಹ, ಅಂದ್ರೆ ಪಾರ್ವತಿಪತಿ ಅಂತ ಕರೀತಾರೆ ಶಿವನಿಗೆ, ಅವರ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಅತ್ಯವಶ್ಯಕವಾದದ್ದು ಎಂಬುದಾಗಿ ಮೊದಲಿಗೆ ತಿಳಿಬೇಕು ನಾವು. ಇಲ್ಲಿ ಶಿವನಿಗೆ ಒಂದು ಹೆಸರುಂಟು, ಶಶಿಧರ ಅಂತ. ಶಶಿ ಅಂದರೆ ಚಂದ್ರ, ಚಂದ್ರನನ್ನೇ ತಲೆಯಲ್ಲಿ ಧರಿಸಿರುವವನು. ಆ ಚಂದ್ರ ಮತ್ತು ಈ ಶಿವ ಇಬ್ಬರೂ ಕೂಡ ಮನೋನಿಯಾಮಕರು, ಮನಸ್ಸಿಗೆ ಅಭಿಮಾನಿ ದೇವತೆಗಳು ಅಂತ ಕರಿತೇವೆ ನಾವು. ಅಂದ್ರೆ ಅಲ್ಲಿ ಶಿವನನ್ನ ಸ್ತೋತ್ರ ಮಾಡುವಾಗ ಮತ್ತು ಚಂದ್ರನನ್ನ ಸ್ತೋತ್ರ ಮಾಡುವಾಗ ಚಂದ್ರಮಾ ಮನಸೋ ಜಾತಃ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಸೂರ್ಯನ ಸ್ತೋತ್ರದಲ್ಲಿ ವಿಶೇಷವಾದಂತಹ ಒಂದು ಪ್ರಸಂಗ, ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಚಂದ್ರಶೇಖರಂ ಇಂದುಮಂಡಲ ಮಧ್ಯಸ್ಥಂ ಒಂದೇ ದೇವಂ ಸದಾ ಶಿವಂ ಅಂತ ಹೇಳ್ತಕ್ಕಂತಹ ಒಂದು ವಿಶೇಷವಾದ ಪ್ರಸಂಗ. ನಾವು ಪ್ರತಿಯೊಬ್ಬ ಮನುಷ್ಯನಿಗೂ, ಹುಟ್ಟಿದ ಎಲ್ಲರಿಗೂ ಕೂಡ ಒಂದು ಅಂತ್ಯ ಅಂತಕ್ಕಂತಹದ್ದು ಉಂಟು, ಸಾವು ಅಂತಕ್ಕಂತಹದ್ದು ಉಂಟು, ಎಲ್ಲ ಜೀವರಾಶಿಗಳಿಗೂ ಉಂಟು. ಅದನ್ನ ಸೋಮಸುಂದರ ದೀಕ್ಷಿತರು ತಿಳಿಸುವಾಗ ವಿಶೇಷವಾಗಿ ಹೇಳಿದ್ದೇನು ಅಂತಂದ್ರೆ, ಇಲ್ಲಿ ಸಾವು ನೋವುಗಳು ಆಗುವುದು ಒಂದು ಬೇರೆ ವಿಧವಾದಂತಹ ಸಂದರ್ಭ, ಸಾಂದರ್ಭಿಕವಾಗಿ ಆಗುತ್ತೆ ಅಂತ ನಾವು ಅದನ್ನೇ ಹೇಳ್ತಾ ಇದ್ವಿ ನಿಮಗೆ. ಪೂರ್ವದಲ್ಲಿಯೂ ಹೇಳಿದ್ದೇವೆ ಒಂದು ಷಡ್ಗ್ರಹ ಯೋಗ ಅಂತ, ಅದಕ್ಕೆ ಮುನ್ಸೂಚನೆಯೋ ಏನೋ ಅನ್ನುವಂತೆ ಇಲ್ಲಿಯೂ ಕೂಡ ಶಿವಲಿಂಗವನ್ನ ಸ್ಪರ್ಶಿಸದೇ ಇರತಕ್ಕಂಥದ್ದು. ಮತ್ತು ಶಿವ ಬಂದು ಏನಾಗ್ತಾ ಇದ್ದಾನೆ ಅಂತಂದ್ರೆ ಆರೋಗ್ಯಕಾರಕ ಅಂತ ಕರಿತೇವೆ. ಶಿವನಿಗೆ ಇನ್ನೊಂದು ಹೆಸರು ಬಂದು ಮೃತ್ಯುಂಜಯ ಅಂತ ಕರೀತಾರೆ. ಮೃತ್ಯುಂಜಯತಿ ಇತಿ ಮೃತ್ಯುಂಜಯ ಅಂತ, ಮೃತ್ಯುವನ್ನ ಗೆಲ್ಲುವುದು ಅಂದರೆ ಕೇವಲ ಸಾವನ್ನ, ಎಷ್ಟೋ ಜನ ಏನ್ ಅನ್ಕೊಂಡಿದ್ದಾರೆ ಸಾವನ್ನ ಗೆಲ್ಲುವುದು ಅಂತ ಅರ್ಥ ಅಲ್ಲ, ಕಿಂತು ಅದು ಒಂದು ಭಾಗದಲ್ಲಿ ತೆಗೆದುಕೊಳ್ಳಬಹುದು, ಆದ್ರೆ ಮುಖ್ಯವಾಗಿ ಸಾವಿಗೆ ಕಾರಕವಾದಂತಹ ಅನವಶ್ಯಕವಾದಂತಹ ರೋಗಾದಿಗಳನ್ನ ಗೆಲ್ಲತಕ್ಕಂತಹ ಒಂದು ವಿಶೇಷ ಪ್ರಕ್ರಿಯೆ ಶಿವನಿಂದ ಆಗ್ಲಿಕ್ಕಿದೆ. ಮತ್ತದಲ್ಲದೇನೆ ಎಲ್ಲ ಕಡೆಯಲ್ಲೂ ನಾವು ಕೇಳ್ತೇವೆ ಕಮ್ಯುನಿಕೇಶನ್ ಅಂತ, ಒಳ್ಳೆ ಮತ್ತು ಕೌಟುಂಬಿಕ ಕೌಟುಂಬಿಕ ಸಂಬಂಧಗಳು ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಅನುಕೂಲತೆಯನ್ನ ಹೊಂದಬೇಕು. ಗಮನಿಸ್ತಾ ಇದ್ರಲ್ಲ, ಸಹಜವಾಗಿ ಸೋಮಸುಂದರ್ ದೀಕ್ಷಿತ್ ಅವರು ಹೇಳಿದ ರೀತಿಯಲ್ಲೇ ಗಂಡಾಂತರ ಅನ್ನುವಂಥದ್ದು ಮನೆ ಮಾಡಿದೆ ಅನ್ನೋದ್ರ ಬಗ್ಗೆನೆ ಪ್ರಸನ್ನಾಚಾರ್ಯ ಕಟ್ಟಿಯವರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರು ಹೇಳುವ ಪ್ರಕಾರ ಸೋಮಸುಂದರ್ ದೀಕ್ಷಿತ್ ಅವರು ಹೇಳಿದಂತೆಯೇ ಈ ಗಂಡಾಂತರಗಳು ಮುಂದಿನ ದಿನಗಳಲ್ಲಿ ಆಗಬಹುದು ಅಂತಲೂ ಕೂಡ ಇವರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ. ಯಾಕೆಂದ್ರೆ ಸೋಮಸುಂದರ್ ದೀಕ್ಷಿತ್ ಅವರು ಹೇಳ್ತಾ ಇದ್ರು, ನಾನು ನೋಡಿದ ಹಾಗೆ 53 ವರ್ಷದಿಂದಲೂ ಕೂಡ ಈ ರೀತಿಯಾಗಿ ಯಾವತ್ತೂ ಕೂಡ ಆಗಿರಲಿಲ್ಲ, ಬಟ್ ಇವತ್ತು ಆಗಿದೆ. ಸೊ ಇದು ಆತಂಕ ಅಲ್ಲದಲೆ ಮತ್ತಿನ್ನೇನು, ಈ ಗಂಡಾಂತರಗಳಿಗೆ ಪರಿಹಾರನೂ ಕೂಡ ಇರುತ್ತೆ, ಆ ಪರಿಹಾರವನ್ನ ಕಂಡಿಟ್ಕೊಳ್ಳುವಂತ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಸೋಮಸುಂದರ್ ದೀಕ್ಷಿತ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಪ್ರಸನ್ನಾಚಾರ್ಯ ಕಟ್ಟಿಯವರು ಕೂಡ ಈ ಮಾತುಗಳನ್ನ ಪುಷ್ಟೀಕರಿಸ್ತಾ, ಸೋಮಸುಂದರ್ ದೀಕ್ಷಿತ್ ಅವರ ಮಾತುಗಳನ್ನ ಪುಷ್ಟೀಕರಿಸ್ತಾ, ಈ ಗಂಡಾಂತರಗಳಿಂದ ಪಾರಾಗಬೇಕು ಅಂದ್ರೆ ಅದಕ್ಕೆ ಪರಿಹಾರಗಳು ಇದಾವೆ, ಆ ಪರಿಹಾರದ ನಿಟ್ಟಿನಲ್ಲಿ ನಾವು ಯೋಚಿಸುವಂತ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಯಾಕೆಂದ್ರೆ 53 ವರ್ಷಗಳಿಂದ ಸ್ಪರ್ಶ ಮಾಡ್ತಾ ಇದ್ದಂತ ಸೂರ್ಯನ ರಶ್ಮಿಯ ಕಿರಣಗಳು ಅವರು ನೋಡಿದಂತೆ, ಸೋಮಸುಂದರ್ ದೀಕ್ಷಿತ್ ಅವರು ನೋಡಿದಂತೆ 53 ವರ್ಷದಿಂದ ನೋಡ್ಕೊಂಡು ಬರ್ತಾ ಇರುವಂತೆ ನಾನು ಯಾವತ್ತೂ ಕೂಡ ಈಗಾಗಿರ್ಲಿಲ್ಲ ಅಂತ ಹೇಳಿ ಮಾಡದೆ ಇರುವಂತದ್ದು ಗಂಡಾಂತರಕ್ಕೆ ಮುನ್ಸೂಚನೆ ಅನ್ನುವಂತ ಮಾತುಗಳನ್ನಾಡಿದ್ದಾರೆ
ಸೋಮ್ ಸುಂದರ್ ದೀಕ್ಷಿತ್ ಅವರು ಈ ಆತಂಕನೇ ಈಗ ಮನೆ ಮಾಡಿರುವಂತದ್ದು ಅದೇ ಚರ್ಚೆಯ ವಿಚಾರಕ್ಕೂ ಕೂಡ ಆಗಿದೆ ಪ್ರಸನ್ನಾಚಾರ್ಯ ಕಟ್ಟಿ ಅವರನ್ನ ಕೊನೆಯದಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಸನ್ನಾಚಾರ್ಯ ಅವರೇ ಈಗ ಆಲ್ರೆಡಿ ಗಮನಿಸ್ತಾ ಇದ್ವಲ್ಲ ಸೋಮ್ ಸುಂದರ್ ದೀಕ್ಷಿತ್ ಅವರ ಆತಂಕದ ಮಾತುಗಳನ್ನ ಇಲ್ಲಿ ಮೇನ್ ಆಗಿ ಇದಕ್ಕೆ ಪರಿಹಾರ ಅಂತ ಇದ್ದೇ ಇರುತ್ತೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅವರು ಮಹಾರುದ್ರ ಯಾಗವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದರು ಮಹಾರುದ್ರ ಯಾಗದ ವಿಶೇಷತೆ ಏನು ಯಾವ ರೀತಿಯಾಗಿ ಮಾಡಲಾಗುತ್ತೆ ಯಾರು ಮಾಡಬೇಕು ಇದನ್ನ ಅಂತ ಬಹಳ ವಿಶೇಷವಾಗಿ ಇದನ್ನ ಲೋಕಕಂಟಕ ಇರುವ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕೆ ಜಗತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ನಾವೇನ್ ಹೇಳ್ತೇವೆ ಒಬ್ಬನ ಬಂದ್ರೆ ಒಬ್ಬನ ಬಂದ ಅಂತ ಹೇಳ್ತೇವೆ ಇಬ್ರು ಬಂದ್ರೆ ಇಬ್ರು ಬಂದ್ರು ಅಂತ ಹೇಳ್ತೇವೆ ಮೂರು ಜನ ಬಂದ್ರೆ ಜನ ಬಂದ್ರು ಅಂತ ಹೇಳ್ತೇವೆ ಅಂದ್ರೆ ಇದು ಬಹುಸಂಖ್ಯಾಕವಾಗಿ ಬಹುವಚನದಿಂದ ಇರತಕ್ಕಂಥದ್ರಿಂದ ರಾಜ್ಯಕ್ಕೆ ದೇಶಕ್ಕೆ ಮತ್ತು ವಿಶ್ವಕ್ಕೆ ಆಗ್ತಕ್ಕಂತಹ ಹಾನಿಯಾದ್ದರಿಂದ ಇದು ಭರತ ಭೂಮಿ ಭಾರತ ಖಂಡವನ್ನ ನಾವು ಕರ್ಮಭೂಮಿ ಅಂತ ಕರಿತೇವೆ ಭಾರತ ಖಂಡದಲ್ಲಿ ಆಚರಣೆ ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳು ಅತಿ ಹೆಚ್ಚಿನ ಫಲವನ್ನ ಕೊಡ್ತದೆ ನಾವು ಹಿಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಜನರು ಹಿಂದೆ ಅಧಿಕಾರ ಪಡೆಯುವುದಕ್ಕಾಗಿ ಮಾಡಿದ ಕೆಲವೊಂದಿಷ್ಟು ಯಾಗಗಳು ಫಲಿಸಿ ಅಂದ್ರೆ ಇದರಲ್ಲಿ ಎರಡು ಇದೆ ಒಂದು ಪ್ರಾಕೃತಿಕ ಮತ್ತು ಮಾನಸಿಕ ದೈಹಿಕ ಜನರಿಗೆ ಮಾನಸಿಕ ದೈಹಿಕವಾಗಿ ಮತ್ತು ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಏರಿಳಿತಗಳು ಅಂದ್ರೆ ಜಲ ದುರಂತಗಳು ಅಗ್ನಿ ದುರಂತಗಳು ಮೊದಲಾದವುಗಳು ಮತ್ತು ಜಗತ್ತಿನ ಮೇಲೆ ಆಗ್ತಕ್ಕಂತಹ ಯಾವ ವೈರಾಣುವಿನ ಒಂದು ಒಂದು ಬಾಧೆ ಅಂತ ಉಂಟಲ್ಲ ಆ ವಿಧವಾದ ಬಾಧೆಗಳನ್ನ ತಡೆಯುವುದಕ್ಕಾಗಿ ಮತ್ತು ದೇಶದ ಮೇಲೆ ಆಗ್ತಕ್ಕಂತಹ ಯಾವಾಗ್ಲೂ ಹೇಗೆಂದ್ರೆ ಆತ್ಮಾರ್ಥಂ ಪೃಥಿವೀಂ ತ್ಯಜೇತ್ ಅಂತ ಒಂದು ನಿಯಮ ಇದೆ ನಾವು ಚೆನ್ನಾಗಿ ಇದ್ದಾಗ ನಾವು ವಿಶ್ವಕ್ಕೆ ಏನಾದರೂ ಕೊಡಬಹುದು ಹಾಗೆ ನಮ್ಮ ದೇಶ ಸುಭದ್ರವಾಗಿರಬೇಕು ಅಂದ್ರೆ ಯುದ್ಧಾದಿಗಳು ಅನವಶ್ಯಕವಾಗಿ ಸಂಭವಿಸಬಾರದು ಅಲ್ಲಿ ಯುದ್ಧಗಳಿಂದಾಗಲಿ ಮತ್ತು ಪ್ರಾಕೃತಿಕವಾಗಲಿ ಯಾವುದೇ ವಿಧವಾದಂತಹ ಹಾನಿಗಳು ಆಗಬಾರದು ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂತಹ ರುದ್ರಯಾಗ ಒಂದು ಕಡೆ ಆದರೆ ಮತ್ತು ಎಲ್ಲೆಲ್ಲಿ ನಡಿಬೇಕು ಅಂತ ಇವ್ರು ಹೇಳ್ತಾ ಇದ್ರು ರುದ್ರಕ್ಷೇತ್ರಗಳಲ್ಲಿ ಅಂತ ಮುಖ್ಯವಾಗಿ ವಿಶೇಷ ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಇದೆ ಆ ದ್ವಾದಶ ಜ್ಯೋತಿರ್ಲಿಂಗಗಳಿರತಕ್ಕಂತಹ ಬಹುತೇಕ ಭಾಗಗಳಲ್ಲಿ ಅತಿ ಹೆಚ್ಚಿನ ಭಾಗಗಳಲ್ಲಿ ಈ ವಿಧವಾದಂತಹ ಪೂಜೆ ಪುರಸ್ಕಾರಗಳು ಯಾಗಗಳು ನಡೀಬೇಕು ಅಂತ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ ವಿಶೇಷವಾಗಿ ತದನಂತರದಲ್ಲಿ ಮಾಡಬೇಕಾದಂತಹದ್ದು ಈ ಕ್ಷೇತ್ರದಲ್ಲಿ ಆದ್ರಿಂದ ನಮ್ಮ ಸೋಮಸುಂದರ ದೀಕ್ಷಿತರು ಹೇಳಿದ ಹಾಗೆ ಮಾಘ ಮಾಸದಲ್ಲಿ ಅವರು ಮಾಡುವವರಿದ್ದಾರೆ ಅಂತ ಅದಕ್ಕೆ ನಮ್ಮ ಘನ ಸರ್ಕಾರವು ಕೂಡ ಕೈ ಜೋಡಿಸಿ ಮೊದಲನೇದಾಗಿ ರಾಜ್ಯ ಸುಭಿಕ್ಷವಾಗಿರುವುದಕ್ಕಾಗಿ ದೇಶ ಸುಭಿಕ್ಷವಾಗಿರುವುದಕ್ಕಾಗಿ ಮತ್ತು ಇಡೀ ವಿಶ್ವಕ್ಕೆ ಕಲ್ಯಾಣ ಮಂಗಳವಾಗುವುದಕ್ಕಾಗಿ ರಾಜ್ಯ ಸರ್ಕಾರವು ಕೈ ಜೋಡಿಸಿದರೆ ಒಳಿತು ಯಾಕೆ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇದೊಂದು ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಒಂದು ಮುಜರಾಯಿಗೆ ಸಂಬಂಧಪಟ್ಟದ್ದು ಅದರ ಮೇಲೆ ಅದರ ಸಂರಕ್ಷಣೆಗೆ ಮುಜರಾಯಿ ಇಲಾಖೆ ಅಂದ್ರೆ ಗವರ್ಮೆಂಟ್ ಕೂಡ ಅದಕ್ಕೆ ರಾಜ್ಯ ಸರ್ಕಾರನೇ ಮುಂದಾಗಿ ಮುಜರಾಯಿ ಇಲಾಖೆಗೆ ಸಂಬಂಧ ಪಡುವಂತ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಅದರಲ್ಲೂ ಸ್ಪೆಷಲಿ ಶಿವನ ದೇವಸ್ಥಾನಗಳಲ್ಲಿ ಆ ಮಹಾರುದ್ರ ಯಾಗವನ್ನ ಸರ್ಕಾರದ ನೇತೃತ್ವದಲ್ಲೇ ಮಾಡಿದ್ರೆ ಒಳಿತು ಅಂತ ಹೌದೌದು ಸತ್ಯವಾಗಿ ಯಾಕೆ ಅಂತಂದ್ರೆ ರಾಜ ಕಾಲಸ್ಯ ಕಾರಣಂ ಅಂತ ಹೇಳ್ತೇವೆ ಒಬ್ಬ ರಾಜನಿದ್ದಾಗ ಒಬ್ಬ ಜನನಾಯಕನಿದ್ದಾಗ ಅವನ ಸಂದರ್ಭದಲ್ಲಿ ಆಗುವ ಎಲ್ಲ ಒಳಿತು ಕೂಡ ಅವನಿಗೆ ಸೇರ್ತದೆ ಅವನ ಸಂದರ್ಭದಲ್ಲಿ ಆಗುವಂತಹ ಎಲ್ಲ ಕೆಡುಕುಗಳು ಕೂಡ ಅವನಿಗೆ ಸೇರತಕ್ಕಂತಹದ್ದು ಆಗಿರ್ತದೆ ರಾಜ ಕಾಲಸ್ಯ ಕಾರಣಂ ಅಂತ ಇರತಕ್ಕಂತಹದ್ರಿಂದ ಈ ಯಾವ ಒಂದು ಕಾಲದಲ್ಲಿ ವಿಶೇಷವಾಗಿ ನಡೆದಿರತಕ್ಕಂತಹ ಒಂದು ಪ್ರಕ್ರಿಯೆಗಳು ಈ ತರದ ಒಂದು ಅಪಾಯದ ಮುನ್ಸೂಚಿತವಾದಂತಹ ಪ್ರಸಂಗಗಳಿಗೆ ನಾವು ಎಚ್ಚೆತ್ತುಕೊಳ್ತಕ್ಕಂತಹದ್ದು ತುಂಬಾ ಉತ್ತಮ ಎಂಬುದಾಗಿ ನಾವು ತಿಳಿಸ್ತಾ ಇದ್ದೇವೆ ಸರ್ ಈ ಪರಿಹಾರ ಇದೆಯಲ್ಲ ಈ ಪರಿಹಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಮುಂದೆ ಆಗಬಹುದಾದಂತಹ ಗಂಡಾಂತರವನ್ನ ಕಂಪ್ಲೀಟ್ ಆಗಿ ತಪ್ಪಿಸಬಹುದಾ ಅಥವಾ ಆಗಬಹುದಾದಂತಹ ಅನಾಹುತವನ್ನ ಸ್ವಲ್ಪ ಮಟ್ಟಿಗಾದ್ರೂ ತಪ್ಪಿಸಬಹುದು ಅಂತನ ಸರ್ವಥಾ ಸಂಪೂರ್ಣವಾಗಿ ತಪ್ಪಿಸ್ಲಿಕ್ಕೆ ಆಗುವುದೇ ಇಲ್ಲ ಅದನ್ನ ಬಹುತೇಕ ಭಾಗ ಅತಿ ಹೆಚ್ಚಿನ ಭಾಗದಲ್ಲಿ ತಪ್ಪಿಸಬಹುದು ಏನು ಅಂತಂದ್ರೆ ಒಂದು ವಿಧವಾದಂತಹ ಕಡ್ಡಿಯ ಗುಡ್ಡದ ಹಾಗೆ ಬರತಕ್ಕಂತಹ ಸಮಸ್ಯೆಯನ್ನ ಕಡ್ಡಿ ಹಾಗೆ ಮಾಡಿಕೊಳ್ಳಬಹುದು ಅಂದ್ರೆ ಒಬ್ಬ ವ್ಯಕ್ತಿಗೆ ಈ ಉದಾಹರಣೆಯನ್ನ ಕೊಡಬೇಕಾದ್ರೆ ನಾವು ಕಾಲೇ ಹೋಗ್ಬೇಕು ಅಂತ ಇರ್ತದೆ ಅವನ ಉಗುರಿಗೆ ಏನೋ ತಾಕಿ ರಕ್ತ ಬರ್ತಕ್ಕಂತಹ ಪ್ರಸಂಗ ಆಗ್ತದೆ ಮತ್ತು ನೀವು ಕೇಳ್ತಾ ಇದ್ರಿ ಪರಿಹಾರಗಳು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರ್ತದೆ ಅಂತ ಆ ಎಫೆಕ್ಟಿವ್ ಅನ್ನೋದ್ರಲ್ಲಿ ಎರಡು ವಿಧಾನಗಳು ಇದೆ ಮಾಡುವವನು ಮಾಡಿಸುವವನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸರಿಯಾದ ರೀತಿಯಲ್ಲಿ ಮಾಡಬೇಕು ಇಲ್ಲಿ ಎಷ್ಟೋ ಜನ ನಾವು ಕೇಳ್ತೇವೆ ಪ್ರಗತಿಪರ ಚಿಂತಕರು ವಿಚಾರವಾದಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿಶೇಷವಾಗಿ ಇದೆಲ್ಲವೂ ಕೂಡ ಮೌಢ್ಯ ಇದರಿಂದ ಯಾವುದೇ ವಿಧವಾದ ಪ್ರಯೋಜನಗಳಾಗುವುದಿಲ್ಲ ಅಂತ ಹೇಳ್ತಕ್ಕಂತಹ ಜನರಿಗೆ ಒಂದು ವಿಷಯವನ್ನ ಹೇಳ್ತೇನೆ 53 ವರ್ಷದಲ್ಲಿ ಎಂದಿಗೂ ತಪ್ಪದಂತಹ ಒಂದು ಸೂರ್ಯನ ಸ್ಪರ್ಶ ಸೂರ್ಯಾಭಿಷೇಕ
ಈ ಬಾರಿ ತಪ್ಪಿದೆ, ಅದಕ್ಕೆ ವಿಜ್ಞಾನಿಗಳು ವಿಚಾರವಾದಿಗಳು ಸರಿಯಾಗಿ ಆಲೋಚನೆ ಮಾಡಬೇಕು. ಅದಲ್ಲದೇನೆ ಯಾರು ಧರ್ಮವನ್ನೇ ಒಪ್ಪುವುದಿಲ್ಲವೋ ಅವರು ಕೂಡ ಧರ್ಮದ ಹಾದಿಯಲ್ಲಿ ಇರ್ತಾರಂತೆ. ಹೇಗೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮನೆಗೆ ಬರತಕ್ಕಂತಹ ಅತಿಥಿಗಳನ್ನ ನಮ್ಮಲ್ಲಿ ನಡೀತಕ್ಕಂತಹ ಹೋಮ ಹವನಾದಿ ಪೂಜೆಗಳಲ್ಲಿ ಷೋಡಶೋಪಚಾರ ಪೂಜೆ ಅಂತಕ್ಕಂತಹದ್ದು ವಿಶೇಷವಾಗಿ ಇರ್ತದೆ. ಆ ಷೋಡಶೋಪಚಾರ ಪೂಜೆಯಲ್ಲಿ ಏನ್ ಮಾಡ್ತೇವೆ ನಾವು, ಮನೆಗೆ ಯಾರಾದ್ರೂ ಬಂದೆ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳ್ತೇವೆ. ಬಂದಾದ ನಂತರದಲ್ಲಿ ಕುಳಿತುಕೊಂಡವರಿಗೆ ಕೈಕಾಲು ತೊಳೆಯೋದಕ್ಕೆ ನೀರ್ ಬೇಕಾ ಅಂತ ಕೇಳ್ತೇವೆ. ಆಮೇಲೆ ಕುಡಿಯುವುದಕ್ಕೆ ನೀರ್ ಬೇಕಾ, ತುಂಬಾ ದೂರದಿಂದ ಬಂದಿದ್ರೆ ನೀವು ಫ್ರೆಶ್ ಅಪ್ ಆಗೋಕೆ ಸ್ನಾನಾದಿಗಳನ್ನ ಮಾಡ್ತೀರಾ, ಅದಾದ ನಂತರದಲ್ಲಿ ಹಿಂದಿನ ಕಾಲದಲ್ಲಿ ಗಂಧಾದಿಗಳನ್ನ ಕೊಡೋರು, ಇವಾಗೆಲ್ಲ ಸೆಂಟ್ ಪೌಡರ್ ಎಲ್ಲ ತಗೊಳ್ತಾರೆ. ಆಮೇಲೆ ಊಟಕ್ಕೆ ಹಾಕ್ತೇವೆ, ಊಟಕ್ಕೆ ಹಾಕಿದ ಮೇಲೆ ಯೋಗಕ್ಷೇಮದ ವಿಚಾರ ಮಾಡ್ತೇವೆ. ಇದನ್ನೇ ಷೋಡಶೋಪಚಾರ ಪೂಜೆ ಅಂತ ಕರೆದದ್ದು. ಆವಾಹಿತ ದೇವತಾಭ್ಯೋ ನಮಃ, ಆವಾಹಯಾಮಿ ಆಸನಂ ಸಮರ್ಪಯಾಮಿ, ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಪಾದಾರವಿಂದ ಯೋಹ ಪಾದ್ಯಂ, ಹಸ್ತಾರವಿಂದ ಯೋಹ ಅರ್ಘ್ಯಂ, ಮುಖಾರವಿಂದ ಯೋಹ ಆಚಮನೀಯಂ, ಶುದ್ಧೋದಕ ಸ್ನಾನಂ ನೈವೇದ್ಯಂ ಮಂತ್ರಪುಷ್ಪಂ ಅಂತ. ಇಲ್ಲಿ ಮಂತ್ರಪುಷ್ಪದಲ್ಲಿ ಭಗವಂತ, ಒಡೆಯ ನೀನು ಲಯಕಾರಕನಾದಂತಹ ಶಿವನ ಪ್ರಸಂಗ ಬಂದಿದ್ದರಿಂದ ಇವಾಗ ನೀನು ನಿನ್ನ ಯೋಗ್ಯತಾನುಸಾರವಾಗಿ ಆನಂದ ಭರಿತನಾಗಿದ್ದಿ ಎಂಬುದಾಗಿ ಉಪಾಸನೆ ಮಾಡುವುದೇ ಮಂತ್ರಪುಷ್ಪ. ಅದನ್ನೇ ನಾವಿಲ್ಲಿ ಮಾಡ್ತೇವೆ. ಏನು ಅಂತಂದ್ರೆ ನಿಮ್ಮ ಯೋಗಕ್ಷೇಮವನ್ನ ವಿಚಾರ ಮಾಡ್ತಕ್ಕಂಥದ್ದು ಅಂತ. ಮಾಡುವ ಪ್ರಕ್ರಿಯೆಗಳು ವಿತ್ ನಾಲೇಜ್, ಜ್ಞಾನಯುತವಾಗಿ ಪರಿಶುದ್ಧವಾಗಿ ಮಾನಸಿಕವಾಗಿ ದೈಹಿಕವಾಗಿ ಅವರು ಪರಿಶುದ್ಧತೆಯನ್ನ ತೆಗೆದುಕೊಂಡು ಸರಿಯಾದ ಕ್ರಮದಲ್ಲಿ ನಡೆದಾಗ ಮತ್ತು ಮಾಡಿಸುವ ವ್ಯಕ್ತಿಗಳು, ಇವಾಗ ಯಾಕೆ ಅಂದ್ರೆ ಇದು ಹೇಳ್ತಾ ಇದ್ದೀವಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಮತ್ತು ತಾವು ಕೂಡ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಿದ್ರಿ. ಏನಂದ್ರೆ ಸರ್ಕಾರವೇ ಇದಕ್ಕೆ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಮುಜರಾಯಿ ಇಲಾಖೆಯ ಸುಪರ್ದಿಯಲ್ಲಿ ಅಂಡರಲ್ಲಿ ಬರ್ತಾ ಇರತಕ್ಕಂತಹ ಎಲ್ಲ ದೇವಸ್ಥಾನಗಳು ಅಥವಾ ಶಿವನ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೈಂಕರ್ಯಗಳು ನಡೀಬೇಕು ಅಂತ. ಅದು ಅತ್ಯಂತ ಉಚಿತವಾದದ್ದು. ಆ ವಿಧವಾಗಿ ನಡೆದಾಗ ಮೊದಲನೇದಾಗಿ ನಮ್ಮ ರಾಜ್ಯಕ್ಕೆ, ರಾಜ್ಯದಲ್ಲಿರತಕ್ಕಂತಹ ಜನರಿಗೆ ಮತ್ತು ನಮ್ಮ ದೇಶಕ್ಕೆ ವಿಶ್ವಕ್ಕೆ ಮಂಗಳವಾಗಲಿ ಅಂತ ಈ ಮುಖಾಂತರವಾಗಿ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಸರ್ವಥ ಭಯ ಪಡತಕ್ಕಂತಹ ಅವಶ್ಯಕತೆ ಇಲ್ಲ, ಕಿಂತು ಜಾಗೃತರಾಗುವುದಕ್ಕೆ ಇದೊಂದು ವಿಶೇಷ ಸಂದರ್ಭ ಎಂಬುದಾಗಿ ತಿಳಿದುಕೊಳ್ಬೇಕು. ಮತ್ತೊಮ್ಮೆ ಇನ್ನೊಂದು ವಿಶೇಷ ಪ್ರಸಂಗವನ್ನ ಕೊನೆಯದಾಗಿ ಹೇಳ್ತಾ ಇದ್ದೇವೆ. ನಾವು ಫೆಬ್ರವರಿ 10 ಷಡ್ ಗ್ರಹ ಯೋಗ ಅಂತ, ಗ್ರಹಗಳು ನಾವು ಒಪ್ಪುವುದು 9. ಆ 9 ಗ್ರಹಗಳಲ್ಲಿ ಏನಾಗ್ತಾ ಇದೆ, 6 ಗ್ರಹಗಳು ಒಂದೇ ಮನೆಯಲ್ಲಿ ಕೂಡ್ತಾ ಇರತಕ್ಕಂಥದ್ರಿಂದ ಈ ವಿಧವಾದ 3 ವಿಕೋಪಗಳ ಬಗ್ಗೆ ನಾವೇನ್ ಚಿಂತನೆ ಮಾಡ್ತಾ ಇದ್ದೇವೆಯೋ ಅದು ಅತಿ ಹತ್ತಿರದಲ್ಲಿ ನಡೀಲಿಕ್ಕೆ ನಮಗೆ ಇರತಕ್ಕಂತಹ ಪ್ರಸಂಗಗಳಿದೆ. ಆ ಕಾರಣದಿಂದಾಗಿ ನಾವೆಲ್ಲರೂ ಕೂಡ ಜಾಗ್ರತೆ ವಹಿಸಬೇಕು. ಯಾವುದೋ ಒಂದು ವಸ್ತು ಬಿಸಿಯಾಗಿದೆ ಅಂತ ಗೊತ್ತಿಲ್ಲದೆ ಮುಟ್ಟಿದಾಗ ಹಾನಿ ಜಾಸ್ತಿ ಆಗುತ್ತೆ, ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಆದ್ರೆ ಅದು ಬಿಸಿ ಇದೆ ಅಂತ ಗೊತ್ತಿದ್ದು ಮುಟ್ಟಿದಾಗ ಅದರಿಂದ ಆಗುವ ಹಾನಿ, ಭಯ, ತೊಂದರೆಗಳು ಕಡಿಮೆ ಇರುತ್ತದೆ. ಆ ನಿಟ್ಟಿನಲ್ಲಿ ಇದು ಮುನ್ನೆಚ್ಚರಿಕೆಯೇ ಹೊರತು ಯಾರನ್ನು ಭಯಪಡಿಸತಕ್ಕಂತಹ ಒಂದು ಪ್ರಸಂಗ ನಮ್ಮ ಇಡೀ ಧರ್ಮಶಾಸ್ತ್ರದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರ್ವಥಾ ಇರುವುದಿಲ್ಲ ಅಂತ ಎಲ್ಲ ವೀಕ್ಷಕ ಬಾಂಧವರಿಗೆ, ನಮ್ಮ News 18 ಕನ್ನಡ ಅಂತಕ್ಕಂತಹದ್ದನ್ನ ಕೇವಲ ನಮ್ಮ ರಾಜ್ಯ ದೇಶದಲ್ಲಿ ಅಲ್ಲ ವಿಶ್ವದಾದ್ಯಂತವಾಗಿ ಜನರು ನೋಡುವರಿದ್ದಾರೆ. ಈ ವಿಧವಾದ ಒಂದು ಧಾರ್ಮಿಕ ಪ್ರಕ್ರಿಯೆ ಅಂತ ಬಂದಾಗ ಇಡೀ ವಿಶ್ವವೇ ನೋಡ್ತಕ್ಕಂತಹದ್ದು ಭಾರತವನ್ನ ನೋಡ್ತದೆ. ಭಾರತ ಇದರ ಬಗ್ಗೆ ಏನು ಸಲಹೆ ಕೊಡ್ತಾ ಇದೆ, ಭಾರತೀಯರು ಏನು ಹೇಳ್ತಾ ಇದ್ದಾರೆ ಅಂತ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮುನ್ನೆಚ್ಚರಿಕೆ ಸಲಹೆಯನ್ನ ಕೊಡ್ತಾ ಯಾರು ಆತಂಕ ಪಡುವುದು ಬೇಡ ಎಂಬುದಾಗಿ ಈ ಮುಖಾಂತರ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನಾಚಾರ್ಯ ಕಟ್ಟಿ ಅವರ, ಇಷ್ಟು ತನಕ ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇನ್ನ ಸೋಮಸುಂದರ್ ದೇವಸ್ಥಾನದಲ್ಲಿ ಕೌತುಕ ಸಂಭವಿಸಬೇಕಾಗಿತ್ತು, ಆದ್ರೆ ಸೂರ್ಯನ ರಶ್ಮಿ ಅಲ್ಲಿ ಗೋಚರಿಸದಂತ ಹಿನ್ನೆಲೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸೊ ಹೀಗಾಗಿನೇ ಅಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರು ಗಂಡಾಂತರದ ಮುನ್ಸೂಚನೆಯನ್ನ ನೀಡ್ತಾ ಇದ್ರು. ಅವರು ಇನ್ನು ಸಾಕಷ್ಟು ಮಾತನಾಡಿದ್ದಾರೆ, ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಇನ್ನು ಏನೇನೆಲ್ಲ ಹೇಳಿದ್ದಾರೆ ಕೇಳ್ಕೊಂಡು. ಸಂಕ್ರಾಂತಿಯ ದಿನ ನಿನ್ನೆ ಜರುಗಿದಂತ ಕೌತುಕ ಸರಿಯಾಗಿ ಸಮರ್ಪಕವಾಗಿ ಕೌತುಕತೆ ಆಗ್ಲಿಲ್ಲ. ಯಾಕಂದ್ರೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ರಶ್ಮಿ ಶಿವನನ್ನ ತಾಕ್ಲಿಲ್ಲ. ಇದು ಆಪತ್ತಿಗೆ ಕಾರಣನ. ಈ ಬಗ್ಗೆ ಪ್ರಧಾನ ಅರ್ಚಕರು ಏನ್ ಹೇಳ್ತಾರಂತೇಳಿ, ಅರ್ಚಕರೇ ತಮ್ಮ 53 ವರ್ಷದ ಇತಿಹಾಸದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿಲ್ಲ ಅಂತ ಹೇಳ್ತಾ ಇದ್ರಿ, ಏನಿದು ಆಪತ್ತಿಗೆ ಕಾರಣನ? ಇಲ್ಲ, ಸಾಮಾನ್ಯವಾಗಿ ನಮ್ಮ ಚಿಂತನೆ, ನಮ್ಮ ಪ್ರಪೋಸಲೇ ಒಂದಿರುತ್ತೆ, ಗಾರ್ಡ್ ಡಿಸ್ಪೋಸಲೇ ಒಂದಿರುತ್ತೆ. ಅದೇ ರೀತಿಯಾಗಿ ನಾನು 53 ವರ್ಷಗಳ ಕಾಲದಲ್ಲಿ ನಾನು ಕಾಣದಂತಹ ಇದು ಆ ಸದೃಶ್ಯನ ನಿನ್ನೆ ನಾನು ಕಂಡೆ, ಬಹಳ ಮನಸ್ಸಿಗೆ ಕೇರಿಯಾಯಿತು. ಅದಲ್ದಿರ ಸ್ವಾಮಿ ಯಾಕೆ ಆ ರೀತಿ ಮಾಡ್ದ? ಹೋದ ಸರಿ 2 ನಿಮಿಷಗಳ ಕಾಲ ದೇವರ ಮೇಲೆ ಸೂರ್ಯನ ಬೆಳಕಿದ್ದರಿಂದ ಏನೋ ಒಂದು ಆಪತ್ತಿದೆ ಅಂತ ನನ್ನ ಮನಸ್ಸಿಗೆ ಬಂತು. ನಾನು ಅದನ್ನು ತಿಳಿಸಿದ್ದೆ, ಆ ಮಾಧ್ಯಮದವರು ಎಲ್ಲರೂ ಅದನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ಕರೋನಾ ಅನ್ನೋ ಒಂದು ಪೀಡೆ ಬಂದು ಎಲ್ಲರಿಗೂ ತೊಂದರೆಯನ್ನು ಕೊಡ್ತು. ಆದರೆ ನಿನ್ನೆ ಸ್ವಾಮಿಯ ಹತ್ತಿರದವರೆಗೂ ಹೋದಂತಹ ಸೂರ್ಯ ಭಗವಂತ ಯಾಕೆ ಸ್ವಾಮಿಯನ್ನು ಮುಟ್ಟಿ ಪೂಜೆ ಮಾಡಲಿಲ್ಲ, ಆ ಪೂಜೆ ಮಾಡದಿರೋ ಕಾರಣ ಏನು ಅಂತ ನಾವು
ದೂರದಿಂದ ಚಿಂತನೆ ಮಾಡಿದಾಗ ಸ್ವಾಮಿ ಖಂಡಿತವಾಗ್ಲೂ ಬಂದಿದ್ದಾನೆ, ಈಶ್ವರನಿಗೆ ಪೂಜೆ ಮಾಡಿದ್ದಾನೆ, ಉತ್ತರಾಯಣವನ್ನು ಪ್ರವೇಶ ಕೂಡ ಮಾಡಿದ್ದಾನೆ. ಅದು ನಡೆದೋಗಿದೆ. ಯಾಕೆಂದ್ರೆ ನಾವು ಸ್ವಾಮಿ ಸೂರ್ಯನ ಮುಟ್ಟಲಿಲ್ಲ, ಸೂರ್ಯ ಪೂಜೆ ಮಾಡಲ್ಲ ಅಂತ ನಾವು ಉತ್ತರಾಯಣ ಅಂತ ಸಂಕಲ್ಪ ಮಾಡದಿರಿ, ಇಡೋಕ್ಕಾಗಲ್ಲ. ಅದು ನಾವು ಸಂಕಲ್ಪವನ್ನು ಮಾಡೇ ಮಾಡ್ತೀವಿ. ಆದರೆ ಪ್ರಕೃತಿಯ ವಿಕೋಪದಿಂದ ಸ್ವಾಮಿಯನ್ನು ಪೂಜೆ ಮಾಡುವಂತಹ ದರ್ಶನದ ಭಾಗ್ಯ ನಮ್ಗೆ ಯಾರಿಗೂ ಸಿಗಲಿಲ್ಲ. ಆ ವಿಕೋಪಕ್ಕೆ ಕಾರಣ ಏನಪ್ಪ ಅಂದರೆ, ಏನೋ ಮತ್ತೊಂದು ಗಂಡಾಂತರ ಖಂಡಿತವಾಗ್ಲೂ ಇದೆ. ಓದ್ ಸರಿ, ತುಂಬ ಹೊತ್ತು ಸ್ವಾಮಿ ಮೇಲಿದ್ದಾಗ ಒಂದು ಗಂಡಾಂತರ ಬರುತ್ತೆ ಅಂತ ನನ್ನ ಮನಸ್ಸಿಗೆ ಗೊತ್ತಾಯಿತು. ಅದನ್ನು ನಾನು ಹಾಗೆ ವಿಷಯ ತಿಳಿಸಿದೆ. ಅದೇ ರೀತಿಯಾಗಿ ನಿನ್ನೆ ಸೂರ್ಯನ ಪೂಜೆ ಮಾಡಲಿಲ್ಲ ಅಂತ ಬಂದ ಕೂಡ ಇನ್ನೊಂದು ಏನೋ ಗಂಡಾಂತರ ಇದೆ, ಆ ಗಂಡಾಂತರ ಪಾರು ಮಾಡೋದಕ್ಕೇನು ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಂತರ ಅದನ್ನು ನಾನು ತಿಳಿಸ್ತೇನೆ. ಏನೇನು ಗಂಡಾಂತರಗಳಂತ, ಯಾಕಂದ್ರೆ ಯುದ್ಧದ ಮಾತು ಕೂಡ ಹೇಳಿದ್ರಿ ಅಲ್ಲ. ಅದೊಂದು ನಡೆ, ಯಾಕೆಂದ್ರೆ ಈ ಒಂದು ಕಾರಣದಿಂದ ತೊಂದರೆಗಳಾಗುತ್ತೆ, ಆ ತೊಂದರೆಗಳಾಗಬಾರ್ದು. ಆಗದಿದ್ದಕ್ಕೆ ರುದ್ರನೇ ಅದಕ್ಕೆ ಕಾರಣ. ಯಾಕೆಂದ್ರೆ ರುದ್ರ ಲಯಕರ್ತ, ಲಯಕರ್ತನಿಂದ ಇಂತಹ ಇನ್ನೂ ಅನೇಕ ಪ್ರಾಣಜೀವಿಗಳು ಹಾರೋಗುವಂತಹ ಕಾರಣ ಇದೆಯೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಸ್ವಾಮಿ ಮೇಲೆ ತಲುಪೋತ್ತು ಸೂರ್ಯನಿದ್ದಿದ್ದಕ್ಕೆ ಇಂತಹ ಗಂಡಾಂತರ ಬಂತು. ಅದೇ ರೀತಿಯಾಗಿ ಈ ಒಂದು ಸ್ವಾಮಿಯನ್ನ ದರ್ಶನಾನೇ ಮಾಡಲಿಲ್ಲ ಎಂದಾಗ ಇನ್ಯಾವ ಗಂಡಾಂತರ ಕಾದಿದೆಯೋ ಆ ಗಂಡಾಂತರ ಬರದಿರಲಿ ಅಂತೇಳಿ ನಾವು ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಆ ರುದ್ರನನ್ನ ಪ್ರೀತಿನ ಮಾಡಿದ್ರೆ ಆ ಗಂಡಾಂತರ ನಮ್ಮಿಂದ ದೂರ ಹೋಗ್ಬೋದು ಅಂತೇಳಿ. ಈ ವರ್ಷನೂ ಕೂಡ ಕೊರೋನಾದ ಛಾಯೆ ಮುಂದುವರಿಯುತ್ತಾ ಈ ಎಲ್ಲ ಏನು ಸೂಚನೆಗಳು ಸಂಜ್ಞೆಗಳನ್ನು ನೋಡ್ತಾ ಹೋದ್ರೆ ಆಕ್ಚುಲಿ ಆ ಪೀಡೆ ಅನ್ನೋದು ಮುಗಿದೋಯ್ತು. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಆ ಪೀಡೆ ತೊಲಗೋಯ್ತು. ಈಗ ಬೇರೆ ಏನಾದರೂ ಅಂದ್ರೆ ನಮ್ಗೆ ಇನ್ನೇನಾಗಬೇಕು ಅಂದ್ರೆ ತಕ್ಷಣ ಎಲ್ಲ ಸಾಯಬೇಕು ಅಂದ್ರೆ ಯುದ್ಧಕಾಂಡನೆ ಆಗಬೇಕು. ಯಾಕಂದ್ರೆ 18 ಅಕ್ಷೋಹಿಣಿ ಸೈನ್ಯ 18 ಅಕ್ಷೋಹಿಣಿ ಸೈನ್ಯ ಯಾವ ರೀತಿ ಸತ್ತೋಯ್ತೋ ಅದೇ ರೀತಿಯಾಗಿ ಇದು ಕೂಡ ಆಗುತ್ತೆ. ಇದು ಸೋಮಸುಂದರ್ ದೀಕ್ಷಿತ್ ಅವರ ಮತ್ತು ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಮಿನಿ ಬಸ್ ಮತ್ತು ಟಿಪ್ಪರ್ ನಡುವೆ ಡಿಕ್ಕಿಯಾಗಿ 11 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಧಾರವಾಡದ ಇಟಿಗಟ್ಟಿ ಬೈಪಾಸ್ ಬಳಿ ಒಂದು ಘಟನೆ ನಡೆದಿದೆ. ಮಿನಿ ಬಸ್ ಮತ್ತು ಟಿಪ್ಪರ್ ನಡುವೆ ಅಪಘಾತ ಸಂಭವಿಸಿ 11 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದು ಧಾರವಾಡದ ಇಟಿಗಟ್ಟಿ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ. ದಾವಣಗೆರೆಯಿಂದ ಗೋವಾ ಟ್ರಿಪ್ಗೆ ಹೊರಟಿದ್ದಂತ ಜನ 5 ಗಾಯಾಳುಗಳು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮಿನಿ ಬಸ್ ನಲ್ಲಿದ್ದಂತ 11 ಜನ, ಟಿಪ್ಪರ್ ನಲ್ಲಿದ್ದಂತ 2 ಸಾವನ್ನಪ್ಪಿದ್ದಾರೆ. ದಾವಣಗೆರೆಯಿಂದ ಗೋವಾಕ್ಕೆ ಟ್ರಿಪ್ ಹೊರಟಿತ್ತು ಮಿನಿ ಬಸ್ ಒಂದು. ಮಿನಿ ಬಸ್ ನಲ್ಲಿದ್ದಂತ 9 ಜನ ಹಾಗೂ ಟಿಪ್ಪರ್ ನಲ್ಲಿದ್ದಂತ 2 ಸಾವನ್ನಪ್ಪಿದ್ದಾರೆ. ಟೋಟಲ್ ಆಗಿ 11 ಜನ ಸಾವನ್ನಪ್ಪಿದ್ದಾರೆ. 9 ಜನರಿಗೆ ಗಂಭೀರವಾದಂತ ಗಾಯಗಳಾಗಿರುವಂತದ್ದು. ಹುಬ್ಬಳ್ಳಿಯ ಕಿಮ್ಸ್ಗೆ ಅವರನ್ನ ರವಾನೆ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಆ ಒಂದು ಮಿನಿ ಬಸ್ ಕಂಪ್ಲೀಟ್ ಆಗಿ ಜಖಂ ಆಗಿದೆ, ನಜ್ಜು ಗುಜ್ಜಾಗಿದೆ ಅನ್ನೋದನ್ನ ನೋಡ್ಬೋದು.